ಹೇಗಿದ್ಯಾ ಗುರು? ನೀನೇ ಸೂಪರ್ ಸೂಪರ್. ಮೊದಲು ಯಲಹಂಕದಲ್ಲಿದೆಯಲ್ಲ ಅವಿ ಗುಡ್. ಹಲೋ ಎವ್ರಿವನ್, ಸುಸ್ವಾಗತ. ಇವತ್ತು ನನ್ನ ಸ್ನೇಹಿತ ಪ್ರಣವ್ ಜೊತೆ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಈ ನಡುವೆ ಮನುಷ್ಯರಿಗೆ ಯಾವುದರಿಂದ ಖುಷಿ ಸಿಗುತ್ತೆ ಅಂತ, ಆದ್ರೆ ನಮ್ಮ ಹತ್ರ ಒಂದು ಸಿಂಪಲ್ ಆಗಿರೋ ಬ್ರೈನ್ ಆಕ್ಟಿವಿಟಿ ಟ್ರ್ಯಾಕರ್ ಇದೆ. ಇಟ್ಸ್ ಸಾರ್ಟ್ ಆಫ್ ಎ ಹ್ಯಾಪಿನೆಸ್ ಮೀಟರ್. ಸರಿ, ನನ್ನ ಸ್ನೇಹಿತ ನಿಮಿಷ್ ಇದನ್ನ ನಿಮ್ ತಲೆ ಮೇಲೆ ಹಾಕ್ತಾನೆ. ನೀವು ದಿನನಿತ್ಯ ಏನ್ ಮಾಡ್ತಿರೋ ಅದನ್ನೇ ಮಾಡಿ. ಮ್ಯಾಚ್ ನೋಡ್ತಾ ಇರ್ಬೋದು ಅಥವಾ ನೀವು ಏನನ್ನಾದ್ರೂ ಪೋಸ್ಟ್ ಮಾಡ್ತಾ ಇರ್ಬೋದು, ಅಂದ್ರೆ ರೆಗ್ಯುಲರ್ ಆಗಿ ದಿನನಿತ್ಯ ಮಾಡ್ತೀವಲ್ಲ. ನಾನು ತಿಳ್ಕೋಬೇಕು ನಿಮ್ಗೆ ಯಾವ್ದ್ರಿಂದ ಎಷ್ಟು ಖುಷಿ ಆಗ್ತಿದೆ, ಹೇಗೆ ಆಗ್ತಿದೆ ಅಂತ. ಇದು ಇದ್ರ ಜೊತೆ ಬ್ಲೂಟೂತ್ ಕನೆಕ್ಟ್ ಆಗಿರುತ್ತೆ. ಕೂಲ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಈ ಕ್ಯಾಮರಾ ಇದೆ ಅಲ್ಲ, ಇದನ್ನ ಇಲ್ಲಿ ಫಿಕ್ಸ್ ಮಾಡ್ತೀವಿ ಆಯ್ತಾ? ಸರಿ, ನಾನು ಮತ್ತೆ ನನ್ನ ಕ್ರೂ ಇಲ್ಲಿಂದ ಹೊರಡ್ತೀವಿ. ಕೂಲ್, ಈಗ ನೀನು ಚಿಲ್ ಮಾಡು, ನಾಳೆ ಸಿಗೋಣ ಆಯ್ತಾ? ಕ್ಯಾಮರಾ ಸೆಟ್ ಆಗಿದೆ ಕಣು. ಆರ್ ವಿ ಆಲ್ ಗುಡ್? ನನ್ಗಂತೂ ತುಂಬಾ ಕ್ಯೂರಿಯಸ್ ಆಗ್ತಾ ಇದೆಯಪ್ಪ. ಹೌದು, ನ್ಯೂ ಟೆಕ್ ಆಲ್ವೇಸ್ ಗೆಟ್ಸ್ ಮಿ ಗೋಯಿಂಗ್. ಓಕೆ, ಲೆಟ್ಸ್ ಸಿ. 12:30 12:30 ತನಕ ಏನಾದ್ರೂ ತೊಂದರೆ ಆಯ್ತಾ? ಸ್ವಲ್ಪ ಸ್ಪೈಕ್ ಆದಂಗಿದೆ. ಅದು ನಾನು ನಿನ್ನ ಕಂಟೆಂಟ್ ನೋಡ್ತಾ ಇದ್ದೆ, ಲಾಸ್ಟ್ ವಿಡಿಯೋ ಇತ್ತಲ್ಲ, ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ನಂಗಿಸ್ತು ನನ್ನ. ಸಮಥಿಂಗ್ ಹ್ಯಾಪನ್ ಎಟ್ 4:15. ಯಾರ ಮೆಸೇಜ್ ಬಂತು? ಹಾ, ನೀನು ಹೋದ್ಮೇಲೆ ಒಂದು ಪ್ರೊಫೈಲ್ ಪೋಸ್ಟ್ ಮಾಡಿದೆ. ಎಲ್ಲಿ? ನನ್ಗೆ ತೋರಿಸು. ಯಾರಿವಳು? ಯಾರು ಶ್ರುತಿ ಅಂದ್ರೆ? ಶ್ರುತಿ 40 ಜನರಲ್ಲಿ ಅವಳೊಬ್ಬಳಿಂದ ಲೈಕ್ ಬಂದಾಗ ಇಲ್ಲಿ ನಿನ್ನ ಗ್ರಾಫ್ನಲ್ಲಿ ಸ್ವಲ್ಪ ಟೆನ್ಷನ್ ಆದಂಗೆ ಇದೆ. ಐ ಶ್ರುತಿ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಐ ಥಿಂಕ್ ನನಗೆ ಕಾಲ್ ಬಂದಿತ್ತು. ಇದ್ದಾಳೆ ಒಬ್ಳು. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ಕಾರ. ಬ್ರೈನ್ ವೇವ್ ಡೈಲೇಷನ್ ಹಿಯರ್ ಅಂಡ್ ದೇರ್. ಶೀಸ್ ಹಿಯರ್ ಗೈಸ್. ಶುಡ್ ಐ ಗೆಟ್ ಅಪ್? ವಾಟ್ ಯು ಕ್ಯಾನ್ ಡು, ಯು ಕ್ಯಾನ್ ಜಸ್ಟ್ ಸ್ಟ್ಯಾಂಡ್ ಅಟ್ ವಾಕಿಂಗ್ ವಾಕಿಂಗ್ ನಡೀರಿ. ಇಲ್ಲಿ 1-1.5 ಗಂಟೆ ತನಕ ತುಂಬಾನೇ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗಿದೆ. ಹೌದು ಕಣೋ, ಮ್ಯಾಚ್ Brazil lost. But it's weird. You seem to have been excited and then there is a... They did well, but endally... Avani gotta naan bartini anta. Avani idea illa. We have a chat group. ಅದರಲ್ಲಿ ದೇರ್ ಇಸ್ ಅ ಗಾಯ್ ಕಾಲ್ ಚೋಮು, ಅವನ ನಿಜವಾದ ಹೆಸರು ಧೀರಜ್ ಅಂತ. ಏರಿಯಾ ರಾಕರ್ಸ್ ಅಲ್ವಾ, ಅದಕ್ಕೆ ಇಟ್ಸ್ ಅ ಫನಿ ಗ್ರೂಪ್. ಅವರು ಏನು ಮಾಡೋದಿಲ್ಲ, ಓದ್ಲಾನೆ, ದಿನ ಇಡೀ ಓದ್ಲಾನೆ. ಆ ಟೈಪ್ ಎಕ್ಸಾಕ್ಟ್ಲಿ. ಅರೆ, ನಮಗೂ ಭೇಟಿ ಮಾಡಿಸು. ಯಾರು ಅಂತ ಪರಿಚಯ ಮಾಡ್ಕೊಳ್ಳಿ. ಗೈಸ್, ದಟ್ಸ್ ಮೈ ಮಮ್. ನಮಸ್ಕಾರ ಆಂಟಿ. ಸಿದ್ಧಾರ್ಥ್. ಆದಿತ್ಯ. ಮತ್ತೆ ಆಂಟಿ ಬಂದಿದ್ದಾರೆ ಅಂದ್ರೆ ಪ್ರೀತಿಯಿಂದ ಅಪ್ಪಿಕೊಳ್ಳು, ಸರಿಯಾಗಿ ಮಾತಾಡಿಸು. ಇಟ್ ವರ್ಕ್ ಬ್ರೋ. ಬನ್ನಿ ಆಂಟಿ, ಪ್ಲೀಸ್ ಕೂತ್ಕೊಳ್ಳಿ. ಆಮ್ ಐ ಮಿಸ್ಸಿಂಗ್ ಸಮಥಿಂಗ್? ಲುಕ್ ಇಟ್ ದಟ್, ಯಾ, ಇಟ್ ಡಸ್ ವರ್ಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್. ಬಾಯಲ್ಲಿ ಕೂತ್ಕೋ, ಅರ್ಥ ಮಾಡಿಸ್ತೀನಿ. ಥ್ಯಾಂಕ್ ಯು. ಇದಕ್ಕೋಸ್ಕರ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದು, ಇಲ್ಲಿಂದ ಶುರುವಾಗಿ ಇಲ್ಲಿ ತನಕ. ಈಗ ನೀವಿಬ್ರು ತಪ್ಕೊಂಡ್ರಲ್ಲ, ನೀನು ಪೂರ್ತಿ ದಿನ ಮಾಡಿದ್ದೆಲ್ಲ ಕೆಲಸ ನಿನ್ನೆಯಿಂದ ಇವತ್ತಿನ ತನಕ ಎಲ್ಲ ಸೇರಿ ಈಗ ಆದಷ್ಟು ಸ್ಟ್ರೈಕ್ ಆಗೇ ಇರಲಿಲ್ಲ. ಯಾವುದೇ ಕಂಪ್ಯಾರಿಸನೇ ಇಲ್ಲ. ಕ್ಯಾನ್ ಯು ಬಿಲೀವ್ ದ್ಯಾಟ್? ಇದಕ್ಕಿಂತ ಮುಂಚೆ ಕೊನೆ ಸಲ ಅಮ್ಮನ ತಪ್ಕೊಂಡಿದ್ದೆ ಯಾವಾಗ? ಗೊತ್ತಿಲ್ಲ. ನೀವು ಹೇಳಿ ಆಂಟಿ, ಕೊನೆ ಸಲ ಯಾವಾಗ ತಪ್ಕೊಂಡಿದ್ದೀವನು? ಚಿಕ್ಕವನಿದ್ದಾಗ ಸ್ಕೂಲಿಂದ ಬಂದ ತಕ್ಷಣ ನನ್ ತಪ್ಕೋತಿದ್ದ, ಅಂಟ್ಕೊಂಡೇ ಇರ್ತಾ ಇದ್ದ, ಆಗಿದ್ದೆಲ್ಲ ಹೇಳ್ತಾ ಇದ್ದ. ಆದ್ರೀಗ ತುಂಬಾ ಬ್ಯುಸಿ ಆಗಿದ್ದಾನೆ. ಅದೇನಾಗುತ್ತೆ ಅಂದ್ರೆ, ಮಕ್ಕಳು ದೊಡ್ಡವರಾದ್ಮೇಲೆ ಈ ರೀತಿ ಹಗ್ ಮಾಡೋದೆಲ್ಲ ಕಮ್ಮಿ ಮಾಡಿಬಿಡ್ತಾರೆ. ಯಾಕೆ? ಇನ್ನೊಂದ್ಸಲ ಸರಿಯಾಗಿ ಹಗ್ ಮಾಡು.